ವೆಲ್ಕಮ್ ಬ್ಯಾಕ್. ಪ್ರತಿ ಬಾರಿಯೂ ಕೂಡ ಇದನ್ನು ಹೇಳೋದಕ್ಕೆ ಬಹಳ ಹೆಮ್ಮೆ, ಗರ್ವ ಮತ್ತು ಖುಷಿ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಬೋಲೋ ಶ್ರೀ ರಾಮಚಂದ್ರ ಹನುಮಾನ ಕೀ ಅಂತ ಜೈ ಶ್ರೀರಾಮ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಶದ ಅತಿದೊಡ್ಡ ನೆಟ್ವರ್ಕ್ ನ್ಯೂಸ್ 18, ನ್ಯೂಸ್ 18 ಕನ್ನಡದಲ್ಲಿ ಎಲ್ಲ ದೃಶ್ಯಗಳು ಹಿಡಿದಿಟ್ಟುಕೊಡುವಂತ ಕೆಲಸ ಮಾಡ್ತಿದ್ವಿ. ಈ ಕ್ಷಣ ನಿಮಗೆ ಸ್ಕ್ರೀನ್ ನಲ್ಲಿ ಮಗದೊಬ್ಬರು ಕಾಣಿಸ್ತಿರ್ಬೇಕಲ್ಲ, ಅಂಜನಾದ್ರಿ ಬೆಟ್ಟದಿಂದ ಈ ಕ್ಷಣ ಇವತ್ತು ನಮ್ಮ ಜೊತೆ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಜಾಯ್ನ್ ಆಗಿದ್ದಾರೆ ಚಿಂತಕ ಚಕ್ರವರ್ತಿ ಸುಲಿಬೆಲೆ. ನಮಸ್ಕಾರ ಚಕ್ರವರ್ತಿ ಸುಲಿಬೆಲೆ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ತಗೋತೀನಿ ನಾನು, ಯಾಕೆ ಅಂದ್ರೆ ಇದುವರೆಗೂ ನಾನು ಇಡೀ ದೇಶದ ಜನ ಕಾಯ್ತಿದ್ದೀವಿ ಸಂಭ್ರಮ ಅಂತಿದ್ದೆ, ಇವಾಗ ಹಂಗಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಸಂಭ್ರಮ ಕಾಣಿಸ್ತಾ ಇದೆ. ಅದೊಂದು ಜನಕ್ಕೊಂದು ವಿಜುವಲ್ ತೋರಿಸ್ಬೇಕು ನಾನು ಅಷ್ಟೇ. ಅಲ್ಲಿ ಕಂಬಾಕ್ಟಿ ಒಂದೇ ನಿಮಿಷ ಕೊಡಿ ಟೈಮ್ ನಂಗೆ. ಶ್ರೀರಾಮ ಮಂದಿರ ಅಡಿಗಲ್ಲಿನ ಕಾರ್ಯಕ್ರಮದ ಖುಷಿ ಹೇಗಿದೆ ಅಂದ್ರೆ ವಿಶ್ವವಿದ ಮೂಲೆ ಮೂಲೆಯಲ್ಲಿ ಕೂಡ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ನೋಡ್ರಿ, ಅದ್ಭುತ ಇದು. ಹಿಂದಿನ ವೈಟ್ ಹೌಸ್ ಕಾಣಿಸ್ತಾ ಇದೆಯಾ, ಅಂದ್ರೆ ಅಮೆರಿಕನ್ ಆಗಿರ್ಬೇಕಾ, ಬಲಭಾಗದಲ್ಲಿ ನೋಡಿ ಬೀದಿ ಬೀದಿಗಳಲ್ಲಿ ಸ್ಪೈನ್ ನಲ್ಲಿ ಭಕ್ತರು ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ದಾರೆ. ಇದಕ್ಕಿಂತ ಇನ್ಯಾವ ಖುಷಿ ಬೇಕು? ಅಮೆರಿಕದ ವೈಟ್ ಹೌಸ್ ಮತ್ತು ಇನ್ನೊಂದು ಸ್ಪೇನ್ ನ ರಸ್ತೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಅಲ್ಲಿ ದೊಡ್ಡ ಮಟ್ಟದಕ್ಕೆ ಆ ಪೋಷಾಕು ಆ ಧಿರಿಸು ಜೊತೆಗೆ ಡಮರುಗ ಅಲ್ಲಿ ಅದನ್ನು ನುಡಿಸ್ತಾ ಬಾರಿಸ್ತಾ ಅದ್ಭುತವಾಗಿರುವಂತಹ ಸಂಭ್ರಮ, ಅದು ಧ್ವಜವನ್ನ ಹಿಡಿದು ಸಂಭ್ರಮ ಮಾಡ್ತಿದ್ದಾರೆ. ಸ್ಪೇನ್ ನ ಬೀದಿ ಬೀದಿಗಳಲ್ಲಿ ರಾಮ ಜಪ ನಡೀತಾ ಇದೆ, ಡೊಳ್ಳು ಕುಣಿತಾ ಇದ್ದಾರೆ ಹೆಣ್ಮಕ್ಳು ಕೂಡ. ಅವ್ರಿ ಅದ್ಭುತ, ಅದು ನೋಡಕ್ಕೋದ್ರೆ ಅದು ಸ್ಪೇನ್ ನಲ್ಲಿ ವಾವ್, ಅದು ನೋಡೋಕೆ ಒಂದು ಖುಷಿ. ಇನ್ನು ಎಡಭಾಗದಲ್ಲಿ ಧ್ವಜ ಹಿಡಿದು ಸಂಭ್ರಮ ಪಡ್ತಿದ್ದಾರೆ ನಮ್ಮ ಭಾರತೀಯರು ವೈಟ್ ಹೌಸ್ ಮುಂಭಾಗದಲ್ಲಿ. ಬಿಕಾಸ್ ಅದು ಸಿಂಬಾಲಿಕ್ ಆಗಿ ನಾವು ಯಾವಾಗಲೂ ಅಮೆರಿಕಾ ಅಂದ ತಕ್ಷಣ ನೆನಪಾಗೋದು ಒಂದು ಮೂರು ಅಂದರೆ ಆ ಎಲ್ಲ ಸ್ಟ್ಯಾಚುಗಳು. ಸೊ ಹಾಗಾಗಿ ಸ್ಟ್ಯಾಚು ಆಫ್ ಲಿಬರ್ಟಿ ಒಂದು ಕಡೆ, ಅಮೆರಿಕ ವೈಟ್ ಹೌಸ್ ಒಂದು ಕಡೆ. ಸೊ ಹಾಗಾಗಿ ಅಮೆರಿಕದ ವೈಟ್ ಹೌಸ್ ಮುಂದೆ ನಿಂತು ಆ ಧ್ವಜವನ್ನು ಹಿಡಿದು ನಮ್ಮ ಸಂಭ್ರಮ ಜೈಕಾರ ಜೈ ಶ್ರೀರಾಮ್ ಅಂತಿದ್ದಾರೆ ಅಲ್ಲಿ ಅಲ್ಲಿರುವಂತಹ ಭಾರತೀಯರು ಕೂಡ. ಈ ಸಂಭ್ರಮ ನಮಗೆ ಇನ್ನಷ್ಟು ಖುಷಿ ಕೊಡ್ತಾ ಇದೆ. ಈ ರಾಮ ಜಪ ವಿಶ್ವದ ಮೂಲೆ ಮೂಲೆಗಳಲ್ಲಿ ರಿಂಗ್ ಅನಿಸ್ತಾ ಇದೆ. ಏನೋ ಸ್ಪೇನ್ ಬೀದಿಲಿ ಆ ಸೌಂಡ್ ಕಾಣಿ ಕೇಳಿಸ್ತಿರ್ಬೇಕಲ್ಲ ನಿಮಗೂ ಕೂಡ. ಲೆಟ್ಸ್ ಗೋ, ಆಗಿದ್ರೆ ಕೇಳಿಸ್ಕೊಳ ಒಂದು ಸ್ವಲ್ಪ. ಇದಪ್ಪ ನಮ್ಮ ತಾಕತ್ ಅಂದ್ರೆ ಬಲಭಾಗದ ನೋಡೋಕೆ ಒಂದು ಖುಷಿ ಅನ್ಸುತ್ತೆ. ಶ್ರೀರಾಮನ ಜಪ ಇವತ್ತು ರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ನಡೀತಿರುವಂತಹ ಶಿಲಾನ್ಯಾಸ ಸಂಭ್ರಮ ಸ್ಪೇನ್ ನ ಬೀದಿ ಬೀದಿಗಳಲ್ಲಿ ಕಾಣಿಸ್ತಾ ಇದೆ. ಎಡಭಾಗದಲ್ಲಿ ವೈಟ್ ಹೌಸ್ ನ ಸಂಭ್ರಮ ಕೂಡ ಕಾಣಿಸ್ತಾ ಇದೆ. ಲೆಟ್ಸ್ ಗೋ ಲೈವ್. ಈ ಕ್ಷಣ ನಮ್ಮ ಜೊತೆ ಮಹರ್ಷಿ ಆನಂದ್ ಗುರ್ಜಿಯವರು ಇದ್ದಾರೆ, ಇನ್ನೊಂದು ಕಡೆ ಅಂಜನಾದ್ರಿ ಬೆಟ್ಟದಿಂದ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಎಲ್ಲಿಯ ಅಂಜನಾದ್ರಿ ಬೆಟ್ಟ, ಎಲ್ಲಿಯ ಅಯೋಧ್ಯೆಯ ಶ್ರೀರಾಮ ಮಂದಿರ, ಎಲ್ಲಿಯ ಸ್ಪೇನ್ ನ ಬೀದಿ ಬೀದಿಗಳಲ್ಲಿ ಜನ ಸಂಭ್ರಮ ಪಡ್ತಿದ್ದಾರೆ, ವೈಟ್ ಹೌಸ್ ಮುಂದೆ ಸಂಭ್ರಮ ಪಡ್ತಿದ್ದಾರೆ, ಏನಿದು ಅಂತ. ನನಗೆ ಎಲ್ಲಕ್ಕಿಂತಲೂ ಹೆಚ್ಚು ಸಂಭ್ರಮ ಹರೀಶ್, ನೀವು ಜೈ ಶ್ರೀರಾಮ್ ಅಂತ ಪದೇ ಪದೇ ಕಾರ್ಯಕ್ರಮದ ಹೆಸರನ್ನ ಹೇಳುವಾಗ ಕಾಣ್ತಿದೆ, ನಂಗೆ ಬಹಳ ಖುಷಿ ಅನ್ನಿಸ್ತಿದೆ. ಜೈ ಶ್ರೀರಾಮ್ ಹೇಳೋದೆ ರಿಲಿಜಿಯಸ್ ಇಂಟಾಲರೆನ್ಸಿಯ ಸಂಕೇತ ಅಂತ. ಡೆಫಿನೆಟ್ಲಿ ಯಾ ನಂಗೆ ಅರ್ಥ ಆಗ್ತಿದೆ, ಅದು ನಂಗೆ ಆ ಫೀಲ್ ಗೊತ್ತಾಗ್ತಿದೆ. ಅಂದ್ರೆ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಒಂದ್ ಕಾಲದಲ್ಲಿ ಜೈ ಶ್ರೀರಾಮ್ ಅಂತ ಹೇಳೋದೆ ರಿಲಿಜಿಯಸ್ ಇಂಟಾಲರೆನ್ಸಿಯ ಸಂಕೇತ ಅಂತ ಹೇಳುವಂತ ಕಾಲಕ್ಕೆ, ಇವತ್ತು ಜೈ ಶ್ರೀರಾಮ್ ಅಂತ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಭಾರತದ ಹಳ್ಳಿ ಹಳ್ಳಿಗಳಲ್ಲೂ ಜನ ಉದ್ಘೋಷ ಮಾಡ್ತಿರುವಾಗ, ಇವತ್ತು ಯಾರಿಗೆ ಫೋನ್ ಮಾಡಿದ್ರು ಒಂದ್ಸಲ ಇಡಬೇಕಾದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ಇಡ್ತಾ ಇರೋದನ್ನ ಕೇಳುವಾಗ ಒಂದ್ಸಲ ಮನಸ್ಸಿಗೆ ಆನಂದ ಮುದ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ಇದೊಂಥರ ಏನೋ ನೂರಾರು ವರ್ಷಗಳ ಕಾಲ ಕಾದು ಸಿಕ್ಕಿರುವಂತ ಒಂದು ಫಲ ಅಂತ ಅನ್ಸುತ್ತೆ. ಅದೇ ಹೇಳ್ತಿದ್ದೆ ನೆನ್ನೆ, ಶಬರಿ ಏನ್ ಕಾದ್ಲೋ ಅದಕ್ಕಿಂತ ಹೆಚ್ಚು ಕಾಯುವಿಕೆ ನಮ್ಗೆಲ್ರಿಗೂ ಇತ್ತು. ಆ ಕಾಯುವಿಕೆ ಇವತ್ತು ಸಾರ್ಥಕವಾಗಿದೆ. ರಾಮ ಬಂದಿದ್ದಾನೆ, ರಾಮ ನಮ್ಮ ಹೃದಯಕ್ಕೆ ಬಂದಿದ್ದಾನೆ, ರಾಮ ಮನೆಗೆ ಬಂದಿದ್ದಾನೆ, ರಾಮ ದೇಶದಲ್ಲಿ ಎಲ್ಲಿ ತಾನು ತನ್ನ ಜಾಗವನ್ನೇ ಕಳ್ಕೊಂಡಿದ್ನೋ ಆ ಜಾಗ ಅವನಿಗೆ ಮರಳಿ ಸಿಕ್ಕಿದೆ. ಹೀಗಾಗಿ ರಾಮ ಒಂಥರ ಇವತ್ತು ಬಹಳ ಖುಷಿಯಿಂದ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾನೆ ಎನ್ನುವಂತ ಫೀಲ್ ಖಂಡಿತವಾಗಿಯೂ ಮನಸ್ಸಿಗೆ ಆಗ್ತಿದೆ ಹರೀಶ್. ಇವತ್ತು ಬೆಳಗ್ಗೆ ಆಫೀಸಿಗೆ ಬರ್ಬೇಕಾದ್ರೆ ನಂಗೆ ಯಾರ ಜೊತೆ ಮಾತಾಡ್ಕೊಂಡು ಬರ್ತಿದ್ದೆ, ಏನು ಇಷ್ಟೊಂದು ಬೇಗ ಹೋಗ್ತಿದ್ದೀರಾ ಅಂದಾಗ, ಇಲ್ಲ ಇವತ್ತು ಶ್ರೀರಾಮ ಅಯೋಧ್ಯೆ ಕಲ್ ಅಡಿಗಲ್ ಹಾಕ್ತಿದ್ದಾರೆ, ಒಂದು ಸ್ಪೆಷಲ್ ಲೈವ್ ಮಾಡ್ತಿದೀವಿ ನಾನ್ ಸ್ಟಾಪ್ ಅಂತೆಲ್ಲ ಹೇಳ್ತಿದ್ದೆ. ಅವ್ರಂಗೆ ಮಾತು ಹೇಳಿದ್ರು ನನಗೆ, ನಿಮ್ಗೆ ಗೊತ್ತಾ ನಿಜವಾಗ್ಲು ನೆನ್ನೆ ರಾತ್ರಿ ಕನಸಲ್ಲಿ ನಂಗೆ ರಾಮ ಬಂದಿದ್ರು ಅಂದ್ರು. ದೇಶದಲ್ಲಿ ಎಷ್ಟೊಂದು ಜನಕ್ಕೆ ಈ ಅನುಭವ ನಿನ್ನೆ ರಾತ್ರಿ ಆಗಿರಬಹುದು ನಂಗೆ ಗೊತ್ತಿಲ್ಲ. ಓ ಎಕ್ಸೈಟೆಡ್ ಅಲ್ಲ ಈ ತರದೆಲ್ಲ ಬೆಳವಣಿಗೆಗಳೀಗ? ಡೆಫಿನೆಟ್ಲಿ ಹೌದು, ಎಲ್ರಿಗೂ ಏನೇನು ಆಗ್ತಾ ಇದೆ ಇವತ್ತಂತೂ ಅದೆಷ್ಟು
ಎಷ್ಟು ಜನಕ್ಕೆ ಹೃದಯ ತುಂಬಿ ಬಂದಿದೆಯೋ ಅದನ್ನ ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನೀವು ಆಗಲಿಂದ ಹೇಳೋದು ನಾನು ಕೇಳ್ತಿದ್ದೀನಿ ಮತ್ತು ಪ್ಯಾನಲಿಸ್ಟ್ ಗಳು ಅದನ್ನ ಕೇಳ್ತಿದ್ದೆ ಮುಸ್ಲಿಮರು ಕೂಡ ಬಹಳ ಜನ ಸಂಭ್ರಮ ಪಟ್ಟಿದ್ದಾರೆ ಯಾಕೆಂತಂದ್ರೆ ನೀವು ಏನೇ ಹೇಳಿದ್ರು ಕೂಡ ಕೆಲವು ಪೀಳಿಗೆಗಳ ಹಿಂದೆ ಅವರು ಕೂಡ ಇದೇ ರಾಮನನ್ನ ಪೂರ್ವಜರು ಅಂತ ಆರಾಧಿಸುತ್ತಾ ಇದ್ದವರೇ ಆಗಿದ್ದರಿಂದ ಸಹಜವಾಗಿ ಆ ರಕ್ತದ ಕಣಕಣವೂ ಕೂಡ ಆನಂದ ಪಡುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಅದನ್ನ ಒಂದು ಧರ್ಮದ ಸಂಕೇತ ಅಂತ ನೋಡೋದ್ರ ಜೊತೆಗೆ ಭಾರತದ ಪರಂಪರೆಯ ಸಂಕೇತ ಈ ಭಾರತದ ಒಂದು ಐಕಾನ್ ರಾಮ ಎನ್ನುವ ಕಲ್ಪನೆ ಇಟ್ಕೊಂಡಾಗ ಅದನ್ನ ಅಷ್ಟು ವಿಸ್ತಾರವಾಗಿ ನೋಡುವಾಗಲಂತೂ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಭಾರತದ ಪ್ರತಿಯೊಬ್ಬ ಪ್ರಜೆಯು ಇವತ್ತು ಹೆಮ್ಮೆಯಿಂದ ಕುಣಿದಾಡುವಂತ ವಾತಾವರಣ ನಿರ್ಮಾಣ ಆಗಿದೆ ಅಂತ ಖಂಡಿತವಾಗಿ ಅನ್ಸುತ್ತೆ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಇರುವಂತ ಸಂಭ್ರಮ ನೋಡಬೇಕು ಇನ್ಫ್ಯಾಕ್ಟ್ ಈ ಕೋವಿಡ್ ನ ಹೊತ್ತಿನಲ್ಲಿ ಸರ್ಕಾರದ ನಿಯಮಗಳು ಇಷ್ಟೆಲ್ಲ ಇದ್ದಾಗಲೂ ಕೂಡ ಆ ನಿಯಮಗಳನ್ನು ಒಂದಿನಿತೂ ಕೂಡ ಮುರಿಯದಂತೆ ಎಲ್ಲರೂ ಎಷ್ಟು ಪ್ರೀತಿಯಿಂದ ಆಚರಣೆ ಮಾಡುತ್ತಿದ್ದಾರೆ ಅಂತ ನೋಡುವಾಗ ನಿಜವಾಗ್ಲೂ ಈ ದೇಶ ಹೊಸ ಯುಗಕ್ಕೆ ಕಾಲಿಡ್ತಾ ಇದೆ ಅಂತ ಅನ್ನಿಸುತ್ತೆ ಪ್ರತಿಯೊಬ್ಬರು ಕೂಡ ಆ ತರದ ಫೀಲ್ ನಲ್ಲಿ ಇದ್ದಾರೆ ನಾವು ಅಂಜನಾದ್ರಿ ಬೆಟ್ಟದ ಮೇಲೆ ಇದ್ದೀವಿ ಒಂದು 60-70 ಜನ ಇವತ್ತು ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಂತ ಕಾರ್ಯಕರ್ತರು ಸೇರಿಕೊಂಡು ರಾಮತಾರಕ ಜಪವನ್ನ ಮಾಡ್ತಾ ಇದ್ದಾರೆ ಅವರು ಧ್ಯಾನಸ್ಥರಾಗಿ ಕಣ್ಮುಚ್ಚಿಕೊಂಡು ರಾಮನಿಗೆ ನಾವೇನೋ ನಾವು ಕೂಡ ಅಳಿವಿನಂತೆ ಏನಾದರೂ ಒಂದು ಸಣ್ಣ ಸೇವೆ ಮಾಡಬಹುದೇನೋ ರಾಮ ಕಾರ್ಯದಲ್ಲಿ ಭಾಗಿಯಾಗಬಹುದೇನೋ ಎನ್ನುವಂತ ಒಂದು ಭಾವನೆ ಇದೆಯಲ್ಲ ಒಂಥರ ಅದ್ಭುತವಾಗಿರುವಂತಹ ಭಾವನೆ ಹರೀಶ್ ಅದನ್ನ ಬಹುಶಃ ವರ್ಣಿಸಲಸದಳ ಅಂತ ನಾವೇನ್ ಹೇಳ್ತೀವೋ ವರ್ಣನೆಗೆ ನಿಲುಕದ ಅಂತೆಲ್ಲ ಹೇಳ್ತೀವೋ ಆ ಪದಕ್ಕೆಲ್ಲ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ವೆರಿ ಟ್ರೂ ಮಹರ್ಷಿ ಆನಂದ್ ಗುರುಜಿಗಳು ಕೂಡ ಇದ್ದಾರೆ ಗುರುಜಿಗಳೇ ಇವತ್ತು ಸಾಮಾನ್ಯವಾಗಿ ನಿಮ್ಮ ಜೊತೆ ನಾನು ಲೈವ್ ಮಾಡ್ಬೇಕಾರೆಲ್ಲ ನೀವು ಮಾತಾಡ್ತೀರಿ ವಿಷಯಗಳನ್ನು ತಿಳಿಸ್ಕೊಡ್ತೀರಿ ಎಲ್ಲವೂ ಕೂಡ ನಡೆಯುತ್ತೆ ಅಧ್ಯಾತ್ಮದ ಬಗ್ಗೆ ಎಲ್ಲ ಕೂಡ ಇವತ್ತು ತುಂಬ ಸ್ಪೆಷಲ್ ಏನು ಅಂದರೆ ನಿಮ್ಮ ಮಂದಿರದಲ್ಲಿದ್ದೀರಿ ಮತ್ತು ರಾಮನ ಅಭಿಷೇಕ ಮಾಡ್ತಿದ್ದೀರಿ ಪೂಜೆ ಪುನಸ್ಕಾರವನ್ನು ಜನರಿಗೆ ಹೇಳ್ತಿದ್ದೀರಿ ಇದೊಂದು ರೀತಿ ನಿಜವಾಗ್ಲೂ ಸ್ಪೆಷಲ್ ಇವತ್ತಿನ ದಿನಕ್ಕೆ ಅಂತ ಅನಿಸ್ತಾ ಇದೆ ಗುರುಗಳು ಖಂಡಿತ ಬನ್ನಿ ರಾಮರಿಗೆ ಚಿಕ್ಕದಾಗಿ ರಾಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸೋಣ ವಿಶೇಷವಾಗಿ ಚಕ್ರವರ್ತಿ ಸೂಲಬೆಲೆಯವರು ಸಹಿತ ರಾಮರ ಧ್ಯಾನವನ್ನು ಮಾಡಲಿಕ್ಕಾಗಿ ಕರ್ನಾಟಕದಲ್ಲಿ ಹನುಮ ಜನಿಸಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲಿ ರಾಮದೇವರನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಬಹಳ ಅರ್ಥಪೂರ್ವವಾದಂತಹ ಮಾತು ಸಂತೋಷ ಪಡ್ತಕ್ಕಂಥ ಮಾತು ರಾಮ ಕೋದಂಡರಾಮ ಜಾನಕಿ ರಾಮ ಪಟಾವಿ ರಾಮ ಶ್ರೀರಾಮ ಪ್ರತಿಯೊಬ್ಬರು ರಾಮನಾಮವನ್ನು ಜಪ ಮಾಡೋಣ ಓಂ ಶ್ರೀರಾಮಚಂದ್ರಾಯ ನಮಃ ರಘುಪುಂಗವಾಯ ನಮಃ ಜಾನಕಿ ವಲ್ಲಭಾಯ ನಮಃ ಜಿತಾಪಿತ್ರಾಯ ನಮಃ ಜಿತೇಂದ್ರಿಯಾಯ ನಮಃ ಓಂ ಶ್ರೀಪತೇ ನಮಃ ಮಹಾಪೂರ್ವತಾಯ ನಮಃ ಮಹಾಕಾಲಾಯ ನಮಃ ಬ್ರಹ್ಮಾಂಡ ವೇಗಲಾಯ ನಮಃ ರಘುರಾಮಾಯ ನಮಃ ಜಾನಕಿ ರಾಮಾಯ ನಮಃ ಪಟ್ಟಾಭಿ ರಾಮಾಯ ನಮಃ ಶ್ರೀರಾಮಾಯ ನಮಃ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮತ್ಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ಸಂಕರ್ಷಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷದಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ರಾಮದೇವರಿಗೆ ನಡೀತಕ್ಕಂತಹ ಅರ್ಚನೆ ಸಂಕಲ್ಪ ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ವಿಶೇಷವಾಗಿ ರಾಮ ಧ್ಯಾನವನ್ನ ರಾಮರ ಆರಾಧನೆಯನ್ನು ಸಲ್ಲಿಸ್ತಾ ಇದ್ವಿ ಬಲೋ ರಾಮಚಂದ್ರ ಮಹಾರಾಜ್ ಕೀ ಜೈ 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 ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ ರಾಮರ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಈಗ ಆರ್ತಿಯನ್ನು ಸಹಿತ ಮಾಡೋಣ ರಾಮರಿಗೆ ನೈವೇದ್ಯ ಆಯಿತು ರಾಮರಿಗೆ ನೈವೇದ್ಯವನ್ನು ಕೊಟ್ಟು ಅಲ್ಲಿ 12 ಗಂಟೆಗೆ ನಡೀತಕ್ಕಂತಹ ಅಭಿಜಿನ್ ಲಗ್ನದ ಆ ಶುಭಗಳಿಗೆ ಎಲ್ಲರೂ ಸಹಿತ ಕಣ್ ತುಂಬಿಸ್ಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ ನಾವು ನೀವೆಲ್ಲರೂ ಇವತ್ತು ಅಯೋಧ್ಯ ಅತ್ತ ಇವತ್ತಿನ ದಿವಸ ರಘುಪತಿ ರಾಘವ ರಾಜಾರಾಮ್ ಆ ರಾಮದೇವರ ವಿಶೇಷವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಅನುಷ್ಠಾನವನ್ನು ನಾವೆಲ್ಲರೂ ಸಹಿತ ಕಣ್ ತುಂಬಿಸ್ಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ ಈ ಒಂದು ಗಳಿಗೆ ಇವತ್ತು ಯಾರೊಬ್ಬರು ಸಹಿತ ಮರಿಲಿಕ್ಕಾಗುವುದಿಲ್ಲ ಅಂತಹ ಒಂದು ಸುವರ್ಣಾಕ್ಷರಗಳಲ್ಲಿ ಬರೀತಕ್ಕಂತಹ ದಿನ ಹಾಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಬೃಹತ್ ಪಟ್ಟದ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಇವತ್ತು ರಾಮದೇವರ ಆರಾಧನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ಸಹಿತ ರಾಮರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಬಲೋ ರಾಮಚಂದ್ರ ಮಹಾರಾಜ್ ಕೀ ಜೈ ಬಲೋ ರಾಮಚಂದ್ರ ಮಹಾರಾಜ್ ಕೀ ಜೈ ಬಲೋ ರಾಮಚಂದ್ರ ಮಹಾರಾಜ್ ಕೀ ಜೈ ರಾಮ ಕೋದಂಡರಾಮ ಹರೀಶ್ ಜಿ ನೀವು ಪ್ರತಿ ಕಾಲಕಾಲದಲ್ಲೂ ಸಹಿತ ಜೈಕಾರವನ್ನು ಹೇಳ್ತಿದ್ರೆ ನಮಗೂ ಆನಂದವೇ ಆನಂದ ರಾಮ ಎಲ್ಲರೂ ಆರ್ತಿನ ದರ್ಶನ ಮಾಡ್ಕೊಳ್ಳಿ ಓಂ ಸಾಂಗ್ರಹಣ್ಯ ಇಮಾಂ ಜನದಾಗುಂ ತಂತ್ರಜ್ಞಾನೇತೆ ವಾಚಾರಕ್ತೆ ಸದಾಭವತಿ ಸಾಧನಾಶಾ ಸಮಂತರಃ ಸಮಂತರ ದೇವಾವರಂದೇ ಮೌಂಧಿ ಭವತಿ ಸೂರ್ಯಂದ್ರಾಹ ಕಲ್ಯಾಣಾಪುರ ಪಾತ್ರ ಶ್ರೀ ಭೀಂಕರ ಮಾತಾಯ ಶ್ರೀನಿವಾಸಾಯ ಮಂಗಳಂ
ಗೋವಿಂದ 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 ರಾಮ 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 ಗೋವಿಂದ ರಾಮ ಜಾನಕಿ ರಾಮ ಪ್ರತಾಪಿ ರಾಮ ಶ್ರೀರಾಮ ರಾಮ ರಾಮನಾಮವನ್ನ ಎಷ್ಟು ಬಾರಿ ಕೊಂಡಾಡಿದ್ರು ಸಹಿತ ಅದು ಕಡಿಮೆ ಅದರಲ್ಲೂ ಇವತ್ತಿನ ದಿವಸ ಅಂತೂ ಈ ಸಡಗರ ಸಂಭ್ರಮ ಅದು ಹೇಳ್ತಿರೋದು ಅಂತಹ ಒಂದು ಪ್ರತಿಯೊಬ್ಬರ ಮನೆಯಲ್ಲೂ ಮನೆ ಮಾಡಿರ್ತಕ್ಕಂತಹ ಈ ಸಡಗರ ಸಂಭ್ರಮ ಇವತ್ತು ರಾಮನಾಮವನ್ನ ಜಪ ಮಾಡತಕ್ಕಂಥದ್ದು ರಾಮರ ಆರಾಧನೆ ಸಲ್ಲಿಸ್ತಕ್ಕಂಥದ್ದು ರಾಮ 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 ರಾಮ